ನಿಮ್ಮಿಂದ ಅಲ್ವಾ? ಹಾಗಾದ್ರೆ ಇಷ್ಟೆಲ್ಲ ರಾಧಂತ ಆಗಿರೋದು ಯಾರಿಂದ? ಇಷ್ಟಕ್ಕೆ ಬಿಡಲ್ಲ ನಾನು ಇದನ್ನ, ನಿಮ್ಮೆಲ್ಲರೂ ಕೋರ್ಟ್ಗೆ ಹೇಳ್ತೀನಿ, ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ. ಕೇಸ್ ಹಾಕ್ತೀರಾ? ಆಕಿ, ನೀವ್ ಏನ್ ಕೇಸ್ ಹಾಕ್ತಿರೋ ಆಕಿ, ನಾನು ಕೇಸ್ ಹಾಕ್ತೀನಿ. ನಾನ್ ಕೇಸ್ ಹಾಕ್ಬೇಕು ಅಂದ್ರೆ ಒಂದಲ್ಲ ತುಂಬಾವೇ ಕಟ್ಕೊಂಡ್ ಎಂಟಿನ ಮಗನ್ನ ಕಾರಣ ಇಲ್ದೆ ಮನೆಯಿಂದ ಆಚೆ ಹಾಕಿದ್ದಕ್ಕೆ ಕೇಸ್ ಹಾಕ್ತೀನಿ. ಇವತ್ತು ನೀನು ತುಂಬ ಕುಡ್ದಿದ್ಯಾ? ನಮ್ಮ ಮನೇಲೇ ಇರು. ನೋ ನೋ ಅಣ್ಣ, ನೋ, ಐ ಹ್ಯಾವ್ ಟು ಗೋ. ಮನೇಲಿ ಶನಾಯ ಕಾಯ್ತಾ ಇರ್ತಾಳೆ, ಇಲ್ಲಾಂದ್ರೆ ಅವಳು ಮನೆ ಮಾಡಿಬಿಡ್ತಾಳೆ. ನಾವೀ ಮನೆ ಮಾರ್ತಾ ಇದ್ದೀವಿ. ಏನಿವಾಗ ಏನಿವಾಗನ ಯಾರನ್ ಕೇಳಿ ಮನೆ ಮಾರಕ್ ಹೊರಟಿದ್ಯಾ ನೀನು? ಈ ಮನೆ ನಂದು. ಆನಂದ್, ಯಾರ ಮಾತು ಅಂತ ಕೇಳಲಿ ನಾನು? ಒಂದ್ ಕಡೆ ಸುಬ್ಬಲಕ್ಷ್ಮಿ ತಲೆ ತಿಂತಾಳೆ, ಇನ್ನೊಂದ್ ಕಡೆ ಈ ಶನಯ ಪ್ರೆಷರ್ ಹಾಕ್ತಾಳೆ. ಈ ಮಧ್ಯದಲ್ಲಿ ಈ ಅಪಾರ್ಟ್ಮೆಂಟ್ ಜನಗಳು, ನನಗಂತೂ ತಲೆ ಕೆಟ್ಟು ಹೋಗಿದೆ. ಇದಕ್ಕೆಲ್ಲ ಕಾರಣ ಸುಬ್ಬಲಕ್ಷ್ಮಿ. ಅವಳು ಏನಾದ್ರೂ ಇಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ನೀವು ನಿಮ್ ಪಾಡಿಗೆ ಆರಾಮಾಗಿರ್ಬೋದಾಗಿತ್ತು. ಏನು ಅದಕ್ಕೆನ ಕಾರಣ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿನ್ ಕರ್ಕೊಂಡು ಬಂದು ಇಟ್ಕೊಂಡಿದ್ಯಲ್ಲ, ಐ ಮೀನ್ ನಿನ್ ಗರ್ಲ್ ಫ್ರೆಂಡ್ ಶನಾಯ, ಅವಳು ಇದಕ್ಕೆಲ್ಲ ಕಾರಣ. ಆನಂದ್, ಸಾರಿ, ನಾನು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಗುರು. ನೀನು ಅತ್ತಿಗೆ ಜೊತೆ ಚೆನ್ನಾಗಿರಬೇಕಾದ್ರೆ ನಿನಗೆ ಈ ಥರ ಟೆನ್ಷನ್ನೇ ಇರಲಿಲ್ಲ ಗುರು. ನಾನು ನಿನ್ನನ್ನು ಯಾವತ್ತೂ ಈ ಥರ ಫ್ರಸ್ಟ್ರೇಟ್ ಆಗಿ ನೋಡೇ ಇಲ್ಲ. ರಿಯಲಿ ಫ್ರಸ್ಟ್ರೇಟ್ ಆಗ್ತಾ ಇದೆ. ಈ ಮನೆ ಮಾರೋ ವಿಷಯ ಮಾತಾಡಿದ್ರೆ ಸಾಕು, ಅವಾಯ್ಡ್ ಮಾಡ್ತಾನೆ. ಅವನನ್ನು ಹೇಗೆ ಕನ್ವಿನ್ಸ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ಗುರು. ಆ ಮನೆ ನಿನ್ಗೊಬ್ಬಂದೇ ಅಲ್ಲ, ನಿನ್ನಷ್ಟೇ ಹಕ್ಕು ಒತ್ತಿಗೆಗೂ ಇದೆ ಆ ಮನೆ ಮೇಲೆ. ನಿನ್ನ ಪೊಸಿಷನ್ಸ್, ಹಣ, ಮನೆ ಏನೇ ಇರಲಿ, ಇದನ್ನೆಲ್ಲ ಸಂಪಾದನೆ ಮಾಡೋದ್ರಲ್ಲಿ ಅದಕ್ಕೆ ಕಾಂಟ್ರಿಬ್ಯೂಷನ್ಸು ತುಂಬ ಇದೆ. ನಿನ್ನ ಕಷ್ಟಕಾಲದಲ್ಲೆಲ್ಲ ನಿನ್ನ ಜೊತೆ ಇದ್ದಾರೆ ಕಣವರು. ಹೀಗೆ ಆದರೆ ಅವನ ಜೊತೆ ಇರೋದೇ ಕಷ್ಟ ಆಗುತ್ತೆ ಸಹನ. ಮತ್ತೆ ಈಗೇನು ಮಾಡ್ತೀರಾ ಶನಾಯ? ಅದೇ ನನಗೂ ಗೊತ್ತಾಗ್ತಿಲ್ಲ. ಈ ಮನೆ ಮಾರೋ ವಿಷಯ ಬಂದರೆ ಸಾಕು, ಬೇಜಾರು ಮಾಡ್ಕೊತಾನೆ. ಈಗಲೂ ಕೋಪ ಮಾಡ್ಕೊಂಡು ಹೋಗಿದ್ದಾನೆ, ಫೋನ್ ಮಾಡಿದ್ರೆ ಪಿಕ್ಕೇ ಮಾಡ್ತಾ ಇಲ್ಲ. ಈಗಲೂ ಅವಳದೇ ಫೋನ್, ಮಾತ್ ತಗರೆ ಮನೆ ಮಾರು ಅಂತ. ಸ್ವಿಚ್ ಆಫ್ ಮಾಡು ಮೊದಲು ಅದನ್ನ ಗುರು, ಕೊಡು ಇಲ್ಲಿ. ಐ ಹ್ಯಾವ್ ಟು ಟಾಕ್. ಅಲ್ಲ, ಈಗಲೂ ಪಿಕ್ ಮಾಡ್ತಿಲ್ಲ ಶನಾಯ. ಈಗಾದ್ರೆ ತುಂಬಾ ಕಷ್ಟ ಆಗತ್ತೆ, ನೀವೇನಾದ್ರೂ ಮಾಡಿ ಗುರುನ ಕನ್ವಿನ್ಸ್ ಮಾಡ್ಲೇಬೇಕು. ಹೇಳ್ಕೊಟ್ರೆ ಬೇಗ ಕಲ್ತ್ಕೊಂಡ್ಬಿಡ್ತೀನಿ ನಾನು. ಅಯ್ಯೋ, ನಾ ನಿಂಗೆ ಎಲ್ಲೋ ಹೇಳ್ಕೊಟ್ಟೆ ಮಗ, ನೀನೇ ನಂಗೆ ಹೇಳ್ಕೊಟ್ಟಿದ್ದು. ಸರಿ ಸರಿ, ಈ ಪುಸ್ತಕಗಳನ್ನೆಲ್ಲ ಬೇಗ ಎತ್ತಿಟ್ಬಿಟ್ಟು ಮಲಿಕೊಳ್ಳುವಂತೆ. ನಾಳೆ ಟೆಸ್ಟ್ ಆಯ್ತಲ್ವಾ ಕಂದ, ಟೆಸ್ಟಲ್ಲಿ ಚೆನ್ನಾಗಿ ಬರೀಬೇಕು. ಸುಮಮ್ಮ, ನಾ ಪಪ್ಪನ ಹತ್ರ ಯಾವಾಗ ಹೋಗೋದು? ಅದು ನೀನ್ ಟೆಸ್ಟ್ ಚೆನ್ನಾಗಿ ಬರೆದ್ರೆ. ಓ, ನಾನು ಇವಾಗ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದೀನಲ್ಲ, ನಾನು ಟೆಸ್ಟ್ ಚೆನ್ನಾಗಿ ಬರೀತೀನಿ, ಆಮೇಲೆ ಪಪ್ಪನ ಹತ್ರ ಹೋಗ್ಬೋದಣ್ಣ. ಆಯ್ತು ಮಗ, ಜಾನ ಈಗ ಮಲಿಕ ನಡಿ. ಬಾವ್ರೆ,
ಚಿಕ್ಕ ಮಕ್ಕಳಿಗೆ ಸುಳ್ಳು ಹೇಳಬಾರ್ದು ಅಂತ ಹೇಳ್ಕೊಡ್ತೀವಿ. ಆದ್ರೆ ಅದೇ ಚಿಕ್ಕ ಮಕ್ಕಳಿಗೆ ನಾವೇ ಸುಳ್ಳು ಹೇಳ್ತೀವಿ. ಇಂಥ ಪರಿಸ್ಥಿತಿ ಯಾಕಪ್ಪ ತಂದಿಟ್ಟೆ? ಹೋಗಲ್ಲ ಅಂದ್ರೆ ಮಾತ್ರ ನಾನು ಹೇಳ್ತೀನಿ, ಇಲ್ಲಾಂದ್ರೆ ನಾನು ಹೇಳಲ್ಲ. ಸರಿ, ಮೊದಲು ನನ್ನ ಮಾತು ಕೇಳು. ನಿನ್ ಮನೆ ಮಾರ್ತೀಯೋ ಇಲ್ವೋ? ಎಸ್ ಸರ್ ನೋ, ಅಷ್ಟ್ ಮಾತ್ರ ಹೇಳು. ಓಕೆ ಫೈನ್, ನಾನು ಹೋಗ್ತೀನಿ. ಓಕೆ 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 ಶನಯ ಶನಯ ಫೈನ್, ನೀನ್ ಹೇಳ್ದಾಗೆ ಆಗ್ಲಿ. ಅಂದ್ರೆ ಆಯ್ತು, ಮನೆ ಮಾರಣ. ನೋಡು, ನೀನೆ ಹೇಳ್ತಾ ಇದ್ಯಾ ಆಮೇಲೆ ಇಲ್ಲ ಅಂದ್ರೆ ನಾನು ನಿಜವಾಗ್ಲೂ ಇರಲ್ಲ. ಆಯ್ತು ಅಂತ ಹೇಳದ್ನಲ್ಲ, ಈಗ ಪ್ಲೀಸ್ ನನ್ ಜೊತೆ ಮನೆಗೆ ನಡಿ. ಕ್ಯಾರಿ, ಯು ಆರ್ ಸೋ ಸ್ವೀಟ್, ಐ ಲವ್ ಯು ಸೋ ಮಚ್. ಆ ಮನೆ ಇರೋ ಲೊಕ್ಯಾಲಿಟಿ ನೋಡಿನೆ ಬಯ್ಯರ್ ಕೂಡ ರೆಡಿ ಆಗಿದ್ದಾರೆ. ಇನ್ನು ನನ್ನ ಕೈಲಿ ಏನೂ ಇಲ್ಲ. ಆ ಮನೆ ಒಂಥರ ನಮಗೆ ಒಳ್ಳೆ ಶಕುನ ಅನಿಸ್ತಾ ಇದೆ. ಒಳ್ಳೆ ಗಳಿಗೆನಲ್ಲಿ ಆ ಮನೆ ನೋಡಿದೀವಿ. ಆ ಮನೆ ತಗೊಳ್ಳೋದು ನಾವು ನಿಜನೇ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಿ, ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಆ ಮನೆ ನಾವು ಉಳಿಸ್ಕೊಟ್ಬಿಡಿ ಸರ್. ಆ ನಿನ್ನ ಶೇಷನೆ ನನ್ನನ್ನ ಇಲ್ಲಿ ಕಳ್ಸಿರೋದು. ನಿನ್ನ ಕೊಲ್ಲೋದಕ್ಕೆ ಅಂತಾನೆ ಮುಹೂರ್ತ ಇಟ್ಟು ನಾ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ನಾ ಕಣದಲ್ಲೂ ವಿಷ ತುಂಬಿಕೊಂಡಿರೋ ನೀನಲ್ಲಿ, ಮನಸ್ಸಿನ ತುಂಬಾ ಪ್ರೀತಿಯ ಸುಧೆ ತುಂಬಿಕೊಂಡಿರೋ ನನ್ನ ಅಮೃತ ಅವರಲ್ಲಿ, ನೀನು ಕೆಟ್ಟು ಹುಳು ಅಷ್ಟೇ. ಏನಂದೆ ಕೆಟ್ಟು ಹುಳು ಅಂದ್ಯಾ? ಊಟ ಮಾಡಿದ್ರಾ? ಆಯ್ತು, ನಿಮ್ದು? ಹ್ಮ್ ಆಯ್ತು. ಅಷ್ಟೇನಾ? ಇಲ್ವಲ್ಲ, ಬನ್ನಿ ಮಲ್ಕೊಳ್ಳೋಣ. ಹಾ, ನಾನು ಮಂಚದ ಬಲ್ಗಡೆ ಮಲ್ಕೋತೀನಿ, ನೀವು ಎಡ್ಗಡೆ ಮಲ್ಕೊಳ್ಳಿ. ಈಗ ನನ್ನ ಕಡೆ ತಿರುಗಿ, ನನಗೆ ನೀವು ಕಾಣಿಸ್ತಾ ಇದ್ದೀರಾ, ನಿಮಗೆ ನಾನು ಕಾಣಿಸ್ತಾ ಇದ್ದೀನಿ. ಈಗ ಕಣ್ಣು ಮುಚ್ಕೊಂಡು ಮನೆ ಕಳಿ. ಸರಿ, ನೀವು ಎಷ್ಟೊಂದು ಅನ್ಯೋನ್ಯತೆ. ಪಾಪ ನಮ್ ದತ್ತ, ಬೆಳಿಗ್ಗೆ ಎದ್ದು ಅಷ್ಟು ಕಸರತ್ ಮಾಡೋ ಹುಡುಗ ಕೊನೆಗೂ ಹೆಂಡತಿ ಸೀರೆನ ಹೋಗ್ಯಾಕ್ ಕೊಡೋಂಗಾಯ್ತಲ್ಲ. ರಾಮ ಹೆಂಡತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮಾಡ್ಲಿ ಮಾಡ್ಲಿ ಬಿಡು, ಹೋಗಪ್ಪ ದತ್ತ, ಕೊಡ್ ಹೋಗು ಬಟ್ಟೆನ. ಸೂರಜ್ದಾದ ಲಗ್ನ ವಿಚಾರದಲ್ಲಿ ಏನೋ ಮೆಸೇಜ್ ಕಳ್ಸ್ಯಾರ, ಹೌದಿಲ್ಲೋ? ಎಂತದು ಬರೀತಿದ್ದಂಗಿತ್ತು. ಓ, ನಿನ್ ಲವ್ವರಿಗೆ ಲೆಟರ್ ಬರೀತಿದ್ದ? ನಿನಗ್ ನನ್ನಿಂದ ಅನ್ಯಾಯ ಆತಂತ ಅನ್ನಿಸ್ವಲ್ದೇನು? ಈಗ ನಾವು ಹೆಣ್ಣು ನೋಡ್ಲಿಕ್ಕತ್ತಿದ್ದು ಅಕ್ಕ, ಕಾರ್ತಿಕ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ. ಏನಂತ ಬಂದಿದೆ? ಡ್ರಗ್ಸ್ ಓವರ್ ಡೋಸ್ ಆಗಿ ಸತ್ತಿದ್ದಾನೆ ಅಂತ. ಆಶಾ ನಂಬರ್ ಇದೆ ಅಲ್ಲ ನಿನ್ನ ಹತ್ರ? ಹಾ ಇದೆ, ಅವಳಿಗೆ ಫೋನ್ ಮಾಡು. ಆಶಾ ಯಾರು ಅಂತ ಗೊತ್ತಾಯ್ತು. ಯಾರು? ಕಾರ್ತಿಕ್ ಮನೆಯವನ ರಂಗರಾವ್ ಇದಾರಲ್ಲ, ಅವ್ರ ಮಗಳೆ. ವಾಟ್? ಆಶಾ ಮನೆಯವನರ್ ಮಗಳ? ಅವ್ರೇನು ಹೇಳಲೇ ಇಲ್ವಲ್ಲ. ಮೊದಲು ಆಶಾ ಅನ್ನಕ್ಕ ಗಂಟನ್ನ ಬಿಡ್ಸೋಣ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಿನ್ನ ಹತ್ರ ರಂಗಾರಾವ್ ಅವ್ರ ನಂಬರ್ ಇದೆಯಲ್ಲ, ಅವ್ರಿಗೆ ಕಾಲ್ ಮಾಡಿಕೊಡು.
ನಮಸ್ಕಾರ ಮೇಡಮ್. ಯಥಾ ಯಥಾ ಧರ್ಮಸ್ಯ.